ಮಿತ್ರರೇ ನಮಸ್ಕಾರ. ಮಿತ್ರರೇ, ಸಂಸತ್ ಭವನದಲ್ಲಿ ಸೆಕ್ಯೂರಿಟಿ ಲೋಪ ಆಗಿದೆ, ದೊಡ್ಡ ಮಟ್ಟದ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ. ಇದನ್ನು ಇಡೀ ದೇಶದ ಜನ ಒಪ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಅಷ್ಟೆಲ್ಲ ಭದ್ರತೆ ಇದ್ದರೂ ಕೂಡ ಒಳಗೆ ಇಬ್ಬರು ಹೋಗಿ ಅಲ್ಲಿ ಹೊಗೆಯನ್ನು ಎಬ್ಬಿಸ್ತಾರೆ, ದೊಡ್ಡ ಹಂಗಾಮವನ್ನೇ ಸೃಷ್ಟಿಸ್ತಾರೆ. ಅದು ಅಲ್ಲದೆ ಲೋಕಸಭಾ ಹಾಲ್ನೊಳಗೆ ಅವರು ಪ್ರವೇಶ ಪಡೀತಾರೆ ಅಂತಂದರೆ ಎಷ್ಟು ದೊಡ್ಡ ಸೆಕ್ಯೂರಿಟಿ ಲೋಪ ಆಗಿದೆ ಯೋಚನೆ ಮಾಡಿ. ಮಿತ್ರರೇ, ಈ ವಿಚಾರ ಈಗ ದೊಡ್ಡ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಸಹಜವಾಗಿ ವಿರೋಧ ಪಕ್ಷಗಳಿಗೆ ಇದೊಂದು ದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕಂತಾಯಿತು. ಇನ್ನು 5 ತಿಂಗಳಿಗೆ ಲೋಕಸಭಾ ಚುನಾವಣೆ ಇದೆ. ಮೋದಿ ಸರ್ಕಾರ ಏನು ಹೇಳ್ಕೊಳ್ಳುತ್ತೆ? ಇಡೀ ದೇಶದ ಸೆಕ್ಯೂರಿಟಿಯನ್ನು ನಾವು ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದೀವಿ, ನಾವು ಬಂದ ಮೇಲೆ ಕ್ರೈಮ್ ಕಡಿಮೆ ಆಗಿದೆ, ನಾವು ಭದ್ರತೆಯನ್ನು ಒದಗಿಸಿದ್ದೀವಿ, ಗಡಿಯಲ್ಲಿ ಭದ್ರತೆ ಹೆಚ್ಚಾಗಿದೆ, ಗಡಿಯಲ್ಲಿ ಒಳನುಸುಳೋದು ಕಡಿಮೆ ಆಗಿದೆ, ಕಾಶ್ಮೀರವನ್ನು ನಾವು ಶಾಂತಿಗೊಳಿಸಿದ್ದೀವಿ, ಎಲ್ಲವುದನ್ನು ಹೇಳ್ಕೊಳ್ತಾರಲ್ಲ. ಇಂತಹ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಲೋಕಸಭೆಗೆ ಭದ್ರತೆ ಕೊಡೋದಕ್ಕೆ ಸಾಧ್ಯ ಇಲ್ವಾ? ಈಸಿಯಾಗಿ ಇಬ್ಬರು ಒಳಗೆ ಬರ್ತಾರೆ, ಅದೂ ಅಲ್ಲದೆ BJP MP ಕಚೇರಿಯಿಂದ ಪಾಸ್ ಪಡೆದು ಒಳಗೆ ಬರ್ತಾರೆ ಅಂತಂದರೆ ಸೆಕ್ಯೂರಿಟಿ ಲೋಪ ಎಷ್ಟರ ಮಟ್ಟಿಗಾಗಿದೆ? ಸಹಜವಾಗಿ ಇದು ಕಾಂಗ್ರೆಸ್ ಸೇರಿದಂತೆ ಎಲ್ಲ ವಿಪಕ್ಷಗಳಿಗೂ ಕೂಡ ದೊಡ್ಡ ಅಸ್ತ್ರ ಸಿಕ್ಕಂತಾಗಿತ್ತು. ಅವರು ಅದನ್ನು ಯಶಸ್ವಿಯಾಗಿ ಬಳಸ್ಕೊಂಡ್ರು ಕೂಡ. ನಿನ್ನೆ ಇಡೀ ದಿನ ಈ ಘಟನೆಯಾಗಿ 1 ಗಂಟೆ ಬಳಿಕ ಇಡೀ ದೇಶದಲ್ಲಿ ಎಲ್ಲರೂ ಕೂಡ BJP ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರು, ನರೇಂದ್ರ ಮೋದಿಯವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂತಂದರೆ ಟ್ವಿಟರು, ಫೇಸ್ಬುಕ್ಕು ಎಲ್ಲವೂ ಬ್ಯುಸಿಯಾಗಿ ಹೋಗಿದ್ವು. ಕಾಂಗ್ರೆಸ್ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಮೈಸೂರಿನ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರ ಕಚೇರಿಯ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ಕಚೇರಿಗೆ ಮುತ್ತಿಗೆ ಹಾಕುವಂತಹ ಯತ್ನ ಆಯಿತು. ಅದರ ಒಳನುಗ್ಗೋದಕ್ಕೂ ಕೂಡ ಒಂದಷ್ಟು ಜನ ಯತ್ನ ಮಾಡಿದ್ರು. ಪೊಲೀಸರು ಅದನ್ನು ತಡೆಯೋದಕ್ಕೆ ಸಾಕಷ್ಟು ಹರಸಾಹಸ ಪಡುವಂತಹ ಸನ್ನಿವೇಶ ಉಂಟಾಯಿತು. ಆನಂತರ ಪ್ರತಿಭಟನಾಕಾರರು ರಸ್ತೆ ತಡೆ ಮಾಡೋದಕ್ಕೂ ಕೂಡ ಮುಂದಾದ್ರು. ಅಂದ್ರೆ ಪ್ರತಾಪ್ ಸಿಂಹ ದೇಶದ್ರೋಹದ ಕೆಲಸ ಮಾಡಿದ್ದಾರೆ ಅಂತ ಬಿಂಬಿಸುವಂತಹ ಒಂದು ಪ್ರಯತ್ನಗಳಾದವು. ಮಿತ್ರರೆ, ಇದನ್ನೆಲ್ಲ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯವಾ? ಖಂಡಿತವಾಗ್ಲೂ ಇಲ್ಲ. ಇದೊಂದು ಆಪರ್ಚುನಿಟಿ ಅವರಿಗೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ವಿಚಾರವೂ ಕೂಡ ರಾಜಕೀಯಗೊಳ್ಳುತ್ತೆ, ಅದನ್ನು ಸರಿ ತಪ್ಪು ಅನ್ನುವಂಥ ವಿಮರ್ಶೆಯೇ ಇಲ್ಲ. BJP ಅಪೋಸಿಷನ್ನಲ್ಲಿ ಇದ್ದಿದ್ರು ಕೂಡ ಇದನ್ನೇ ಮಾಡ್ತಾ ಇದ್ರು. ಅವರಿಂದ ಏನು ನಾವು ಹೊಸದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ನಾನು ಆಗಲೇ ಹೇಳಿದಾಗೆ ಚುನಾವಣೆ ಇರೋದ್ರಿಂದಾಗಿ BJP ಮೇಲೆ ಅವರಿಗೆ ಗಂಭೀರತರವಾದಂತಹ ಆರೋಪ ಮಾಡೋದಕ್ಕೆ ಏನೂ ಸಿಕ್ಕಿರಲಿಲ್ಲ. ಈಗ ಇಷ್ಟೊಂದು ದೊಡ್ಡ ಲ್ಯಾಪ್ಸ್ ಆಯ್ತಲ್ಲ. ನಿಮಗೆಲ್ಲ ಗೊತ್ತಿದೆ, December 13, 2001 ಸಂಸತ್ ಭವನದ ಮೇಲೆ ಉಗ್ರರ ಅಟ್ಯಾಕ್ ಆಗಿತ್ತು. ಅದೇ ದಿನ ಅಂದರೆ 22 ವರ್ಷದ ನಂತರ ಅದೇ ದಿನ ಮತ್ತೆ ಸಂಸತ್ ಭವನದಲ್ಲಿ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ. ಅಂದೂ ಕೂಡ BJP ಆಡಳಿತ ಇತ್ತು, ಇವತ್ತು ಕೂಡ BJP ಆಡಳಿತ ಇದೆ. ಇದನ್ನು ಕಾಂಗ್ರೆಸ್ ಅಸ್ತ್ರವಾಗಿ ಬಳಸ್ಕೊಳ್ಳೋದು ಕೊರಟಿತ್ತು. ಮಿತ್ರರು, ಈ ನಡುವೆ ಇದನ್ನು BJP ತಿರುಗುಬಾಣ ಆಗಿಸಿದೆ. ಕಾಂಗ್ರೆಸ್ ಯಾವುದೇ ಮುಂದಾಲೋಚನೆ ಇಲ್ಲದೆ ನೇರಾನೇರವಾಗಿ ಆರೋಪ ಮಾಡ್ತಾ ಇತ್ತು. ಕಾರಣ ಇಷ್ಟೇ, BJP MP ಕಚೇರಿಯಿಂದ ಅವರಿಗೆ ಪಾಸ್ ವಿತರಿಸಲಾಗಿದೆ. ಯಾರು BJP MP ಕಚೇರಿಯಿಂದ ಪಾಸ್ ಪಡೆದಿದ್ರೋ ಅವರೇ ಈ ಹಂಗಾಮವನ್ನು ಎಬ್ಬಿಸಿದ್ದಾರೆ. ಸಾಗರ್ ಶರ್ಮಾ, ಮನೋರಂಜನ್. ಮನೋರಂಜನ್ ಬೇರೆ ಮೈಸೂರಿನ ನಿವಾಸಿ. ಹೀಗಾಗಿ ಇದು ದೊಡ್ಡ ಇಶ್ಯೂ ಆಗುತ್ತೆ, ನಮಗಿದು ಬ್ರಹ್ಮಾಸ್ತ್ರ ಅಂತ ಕಾಂಗ್ರೆಸ್ ಅಂದುಕೊಂಡಿತ್ತು. ಆದರೆ ಮಿತ್ರರು, ಇದನ್ನು BJP ಈಗ ತಿರುಗುಬಾಣ ಆಗಿಸಿದೆ, ಕಾಂಗ್ರೆಸ್ ಬುಡಕ್ಕೆ ತಂದಿಟ್ಟಿದೆ. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. BJP ಮುಖಂಡ ಅಮಿತ್ ಮಾಳವೀಯ ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ ಏನು ಕೇಳಿದ್ರೆ, ನೀಲಂ ಅಜಾದ್ ಬಗ್ಗೆ. ಯಾರು ಈ ನೀಲಂ ಅಜಾದ್? ಈ ಸಾಗರ್ ಶರ್ಮಾ ಮತ್ತು ಮನೋರಂಜನ್ ಇಬ್ಬರು ಕೂಡ ಸಂಸತ್ ಭವನದ ಒಳಗೆ ಹೋಗಿದ್ರು, ಅವರಿಗೆ ಪಾಸ್ ವಿತರಣೆ ಆಗಿತ್ತು. ಪ್ರತಾಪ್ ಸಿಂಹ ಅವರ ಕಚೇರಿಯಲ್ಲೇ ಪಾಸ್ ಪಡೆದುಕೊಂಡು ಅವರಿಬ್ಬರು ಒಳಗಡೆ ಹೋಗಿದ್ರು. ಆನಂತರ ಈ ಹಂಗಾಮ ಸೃಷ್ಟಿ ಮಾಡಿದ್ರು. ಆದರೆ ಮಿತ್ರರು, ಇದೇ ವೇಳೆ ಸಂಸತ್ ಭವನದ ಹೊರಗಡೆ ನೀಲಂ ಅಜಾದ್ ಇರ್ತಾಳೆ. ಈಕೆ ಕೂಡ ಹೊರಗಡೆ ಹಳದಿ ಬಣ್ಣದ ಹೊಗೆ ಬರುವಂತಹ ರಾಸಾಯನಿಕವನ್ನು ಸಿಡಿಸ್ತಾಳೆ, ಘೋಷಣೆಗಳನ್ನು ಕೂಗ್ತಾಳೆ. ಆಕೆಯನ್ನು ಕೂಡ ಬಂಧಿಸಲಾಗಿದೆ. ಈ ನೀಲಂ ಅಜಾದ್ ಕೂಡ ಆರೋಪಿ. ಈಗ ನೀಲಂ ಅಜಾದೇ ಕಾಂಗ್ರೆಸ್ಗೆ ಮುಳ್ಳಾಗಿರುವಂತಹದ್ದು. BJP ಮುಖಂಡ ಅಮಿತ್ ಮಾಳವೀಯ ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಈ ನೀಲಂ ಅಜಾದ್ ಆಂದೋಲನ ಜೀವಿ, ಈಕೆ ಕಾಂಗ್ರೆಸ್ ಸಪೋರ್ಟರ್. ಕೇವಲ ಆರೋಪ ಮಾತ್ರ ಅಲ್ಲ, ಅದಕ್ಕೆ BJP ಮುಖಂಡ ಅಮಿತ್ ಮಾಳವೀಯ ಒಂದಷ್ಟು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಟ್ವಿಟರ್ನಲ್ಲೇ ಅವರೊಂದು ವಿಡಿಯೋ ಹಾಕಿದ್ದಾರೆ. ಆ ವಿಡಿಯೋದಲ್ಲಿ ನೀಲಂ ಅಜಾದ್ ಕಾಂಗ್ರೆಸ್ ಪರವಾಗಿ ದೊಡ್ಡ ಮಟ್ಟದ ಪ್ರಚಾರ ಮಾಡ್ತಾ ಇದ್ದಾಳೆ. ಕಾಂಗ್ರೆಸ್ ಬಂದರೆ ಏನಾಗುತ್ತೆ, ಕಾಂಗ್ರೆಸ್ಗೆ ಹೇಗೆ ಸಪೋರ್ಟ್ ಮಾಡಬೇಕು ಅಂತ ಆಕೆ ಪ್ರಚಾರವನ್ನು ಮಾಡ್ತಾ ಇದ್ದಾಳೆ. ಇನ್ನೊಂದು ಕಡೆಯಲ್ಲಿ ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲೂ ಆಕೆ ಭಾಗಿಯಾಗಿದ್ದಾಳೆ. ರೈತರ ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗಿದ್ದಾಳೆ. ದೆಹಲಿಯಲ್ಲಿ ನಡೆದಂತಹ ಅನೇಕ ಪ್ರತಿಭಟನೆಯಲ್ಲಿ ಆಕೆ ಭಾಗಿಯಾಗಿದ್ದಾಳೆ. ಆಕೆಯನ್ನು ಪೊಲೀಸರು ಬಂಧಿಸಿದಂತಹ ಫೋಟೋವನ್ನು ಕೂಡ BJP ಮುಖಂಡ ಅಮಿತ್ ಮಾಳವೀಯ ರಿಲೀಸ್ ಮಾಡಿದ್ದಾರೆ. ಟ್ವಿಟರ್ನಲ್ಲಿ ಇದನ್ನು ಹಾಕ್ಕೊಂಡಿದ್ದಾರೆ. ಇದಾಗ್ತಿದ್ದ ಹಾಗೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಭ್ರಮ ನಿರಸನ ಆಗೋಯಿತು. ಯಾಕೆಂದರೆ ಇದೆಲ್ಲ ನಮ್ಮ ಬುಡಕ್ಕೆ ಬಂದು ಬಿಡುತ್ತೆ ಅಂತ. ಇದಕ್ಕೆ ಅಮಿತ್ ಮಾಳವೀಯ ಏನು ಹೇಳಿದ್ದಾರೆ, ಲೋಕಸಭಾ ಸೆಷನ್ ನಡೀತಾ ಇದೆ, BJP ವಿರುದ್ಧ ಇವರಿಗೆ ಯಾವುದೇ ಅಸ್ತ್ರ ಸಿಕ್ಕಿಲ್ಲ, ಅದೂ ಅಲ್ಲದೆ ಸಂವಿಧಾನದ 360ನೇ ವಿಧಿ ರದ್ದತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಬಂದಿದೆ, ಇದರಲ್ಲೂ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ, ಮುಂದಿನ ದಿನಗಳಲ್ಲಿ 2 ಮಹತ್ವದ ಬಿಲ್ ಕೂಡ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಆಗೋದಕ್ಕಿದೆ, ಇದೆಲ್ಲ ಗೊತ್ತಿದ್ದೇ ಕಾಂಗ್ರೆಸ್ ಈ ಕೆಲಸವನ್ನು ಮಾಡಿದೆ. ಈ ನೀಲಂ ಅಜಾದ್ ಏನೋ ಆಂದೋಲನ ಜೀವಿ, ಆದರೆ ಆಕೆಗೆ ಪ್ರೇರಣೆ ನೀಡಿದ್ಯಾರು? ಇದೊಂದು ವ್ಯವಸ್ಥಿತವಾದಂತಹ ಪಿತೂರಿ. ಇದಕ್ಕೋಸ್ಕರವಾಗಿ ಅವರು BJP ಸಂಸದರಿಂದ ಪಾಸ್ ಪಡೆದುಕೊಂಡಿದ್ದಾರೆ. ಇದೆಲ್ಲ ವ್ಯವಸ್ಥಿತವಾಗಿ ಆಗಿರುವಂತಹದ್ದು. ಮಿತ್ರರು, ಇಲ್ಲದೆ ಹೋದರೆ ಆಕೆ ಕಾಂಗ್ರೆಸ್ ಸಪೋರ್ಟರ್ ಅಂತಾಗಿದ್ರೆ ಕಾಂಗ್ರೆಸ್ MP ಪಾಸ್ ಪಡೆದುಕೊಳ್ಳಬಹುದಿತ್ತಲ್ಲ.
ಆ ಕೆಲಸವನ್ನು ಮಾಡಿಲ್ಲ. ಅಂದರೆ ಈ ಘಟನೆ ಒಂದು ಟೂಲ್ ಕಿಟ್ ಅನ್ನುವ ರೀತಿಯಲ್ಲಿ ಬಿಜೆಪಿಯ ಮುಖಂಡ ಅಮಿತ್ ಮಾಳವಿಯ ಟ್ವೀಟ್ ಮಾಡಿರುವಂತಹದ್ದು. ಹೀಗಾಗಿ ಕಾಂಗ್ರೆಸ್ ಇದರಲ್ಲಿ ಹೆಚ್ಚೇನು ರಾಜಕೀಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆಕೆ ಕಾಂಗ್ರೆಸ್ ಪರವಾಗಿ ಮಾತನಾಡಿರುವಂಥದ್ದು, ಕಾಂಗ್ರೆಸ್ನ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿರುವಂಥದ್ದು, ಎಲ್ಲದಕ್ಕೂ ವಿಡಿಯೋ ಸಾಕ್ಷಿ ಇದೆ, ಫೋಟೋಗಳಿದ್ದಾವೆ. ಹೀಗಾಗಿ ಕಾಂಗ್ರೆಸ್ ಏನು ಹೇಳೋದಕ್ಕೆ ಸಾಧ್ಯ? ಹೆಚ್ಚಿಗೆ ಜಾಸ್ತಿ ಇದರಲ್ಲಿ ವಿರೋಧ ಮಾಡೋಕ್ಕೆ ಶುರುವಾದರೆ ಬಿಜೆಪಿ ಏನು ಹೇಳುತ್ತೆ? ನೀವೇ ಯಾರೋ ಮುಖಂಡರು ಇದನ್ನು ಮಾಡಿಸಿದ್ದೀರಿ, ಇಲ್ಲದೆ ಹೋದರೆ ಇಷ್ಟೆಲ್ಲ ಧೈರ್ಯ ತೋರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಬಿಜೆಪಿ ಹೇಳುತ್ತೆ. ಸಹಜವಾಗಿ ಕಾಂಗ್ರೆಸ್ಗಿದು ಬ್ಯಾಕ್ಫೈರ್ ಆಗಿಬಿಟ್ಟಿದೆ. ಇನ್ನು ಯಾವಾಗ ಅಮಿತ್ ಮಾಳವಿ ಅವರು ಟ್ವೀಟ್ ಮಾಡ್ತಾರೋ ಅದಾಗ್ತಿದ್ದ ಹಾಗೆ ಜೈರಾಮ್ ರಮೇಶ್ ಕಾಂಗ್ರೆಸ್ನ ಮುಖಂಡ ಒಂದು ಟ್ವೀಟ್ ಮಾಡ್ತಾರೆ, ಅದಕ್ಕೆ ರಿಪ್ಲೈ ಮಾಡ್ತಾರೆ, ಬಿಜೆಪಿ ಅವರು ಪ್ರಕರಣವನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ, ತೀರಾ ಗಂಭೀರತೆ ಇರುವಂತಹ ಈ ಪ್ರಕರಣವನ್ನು ಡೈವರ್ಟ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ, ಲೋಕಸಭೆಯಲ್ಲಿ ದೊಡ್ಡ ಮಟ್ಟದ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ, ಪ್ರಕರಣದಲ್ಲಿ ಬಿಜೆಪಿಯ ಸಂಸದ ಪ್ರತಾಪ್ ಸಿಂಹ ತಪ್ಪಿತಸ್ಥರಾಗಿದ್ದಾರೆ, ಅದನ್ನು ಮರೆಮಾಚೋದಕ್ಕೋಸ್ಕರವಾಗಿ ಬಿಜೆಪಿ ಈಗ ಈ ಪ್ರಕರಣವನ್ನೇ ತಿರುತ್ತಾ ಇದೆ ಅಂತ ಅವರೊಂದು ಟ್ವೀಟ್ ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ ವಕ್ತಾರೆ ಲಾವಣ್ಯ ಬಲ್ಲಾಳ್ ಅವರು ಟ್ವೀಟ್ ಮಾಡಿ, ಈಗ ಬಿಜೆಪಿ ಏನೋ ಈ ಪ್ರಕರಣವನ್ನು ತಿರುಚೋದಕ್ಕೆ ಹೊರಟಿದೆಯಲ್ಲ, ಒಂದು ವೇಳೆ ಇಲ್ಲಿ ಆಪೋಸಿಷನ್ನ ಮುಸ್ಲಿಂ MP ಏನಾದರೂ ಪಾಸ್ ವಿತರಣೆ ಮಾಡಿದ್ರು ಅಂತ ಅಂದುಕೊಳ್ಳಿ, ಪ್ರಕರಣವನ್ನು ಬಿಜೆಪಿ ಯಾವ ರೀತಿಯಾಗಿ ಬಿಂಬಿಸ್ತಿತ್ತು ಅಂತ ನೀವೇ ಯೋಚನೆ ಮಾಡಿ. ಹೀಗಂತ ಇವರೊಂದು ಟ್ವೀಟ್ ಮಾಡಿದ್ದಾರೆ. ಅಲ್ಲಿಗೆ ಮಾತ್ರ ಕಾಂಗ್ರೆಸ್ ಏನು ದೊಡ್ಡ ಮಟ್ಟದಲ್ಲಿ ಇದನ್ನು ಜನಾಂದೋಲನ ಸೃಷ್ಟಿ ಮಾಡಿ ಬಿಜೆಪಿಗೆ ಬಹಳ ಹಿನ್ನಡೆ ಮಾಡಬೇಕು ಅಂತ ಹೊರಟಿತ್ತು. ಅವರಿಗೆ ಸಹಜವಾಗಿ ಅಮಿತ್ ಮಾಳವಿಯ ಕೊಟ್ಟಂತಹ ಸಾಕ್ಷ್ಯ ಏನಿದೆ ಇದು ಬಹಳ ಹಿನ್ನಡೆಗೆ ಕಾರಣವಾಗಿದೆ. ಹೀಗಾಗಿ ಕಾಂಗ್ರೆಸ್ ಬೇರೆ ರೀತಿಯಲ್ಲಿ ಆರೋಪ ಮಾಡೋದಕ್ಕೆ ಶುರು ಮಾಡಿದೆ. ಮಿತ್ರರೆ, ಈ ರಾಜಕೀಯದ ಹೊರತಾಗಿ ನೋಡಿದ್ರೆ ನಿಜವಾಗ್ಲೂ ಇದೊಂದು ಸೆಕ್ಯೂರಿಟಿ ಲ್ಯಾಪ್ಸ್. ಹಾಗಂತ ಕಾಂಗ್ರೆಸ್ ಹೇಳ್ತಾ ಇದೆಯಲ್ಲ ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ಪ್ರತಾಪ್ ಸಿಂಹರನ್ನ ವಿಚಾರಣೆ ಮಾಡಬೇಕು, ಇದೆಲ್ಲ ಏನು ಅವಶ್ಯಕತೆ ಇದೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಸಹಜವಾಗಿ ಒಂದಷ್ಟು ಕ್ರಮಗಳನ್ನಂತೂ ತೆಗೆದುಕೊಳ್ಬೇಕು. ಪಾಸ್ ವಿತರಣೆ ವಿಚಾರದಲ್ಲಿ ಒಂದಷ್ಟು ಲೋಪಗಳಾಗ್ತಾ ಇದೆ, ಅದನ್ನು ಕನ್ನಡದ ಅನೇಕ ಮಾಧ್ಯಮಗಳಲ್ಲಿ ಸಂದರ್ಶನ ಮಾಡುವಂತಹ ಸಂದರ್ಭದಲ್ಲಿ MPಗಳೇ ಒಪ್ಕೊಂಡಿದ್ದಾರೆ, ಪಕ್ಷಾತೀತವಾಗಿ ಒಪ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಪಾಸ್ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಯಾರೋ ತಮ್ಮ ಕ್ಷೇತ್ರದವರು ಬಂದು ಕೇಳ್ತಾರೆ, ಹೆಚ್ಚಾಗಿ ಅವರನ್ನೇನು ಪರಿಶೀಲನೆ ಮಾಡೋದಿಲ್ಲ. ತಮ್ಮ ಕ್ಷೇತ್ರದವರು ಅಂತ ಗೊತ್ತಾಗ್ತಿದ್ದ ಹಾಗೆ ಅವರಿಗೆ ಪಾಸ್ ಕೊಡುವಂತಹ ವ್ಯವಸ್ಥೆ ಇತ್ತು. ಇವರೇನಾದ್ರು ಒಳಗಡೆ ಹೋಗಿ ಘೋಷಣೆ ಕೂಗ್ತಾರಾ, ಇವರು ಯಾವ ಪಕ್ಷದವರು, ಇದನ್ನೆಲ್ಲ ಹೆಚ್ಚಾಗಿ ಪರಿಶೀಲನೆ ಮಾಡ್ತಾ ಇರಲಿಲ್ಲ. ಪ್ರತಾಪ್ ಸಿಂಹ ಈ ಘಟನೆ ಬಳಿಕ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಮನೋರಂಜನ್ ಅನ್ನುವಂತಹ ವ್ಯಕ್ತಿ 3 ತಿಂಗಳಿನಿಂದ ಪಾಸ್ಗಾಗಿ ಕೇಳ್ತಾ ಇದ್ದ, ನಾನು ಹೊಸ ಸಂಸತ್ ಭವನವನ್ನು ನೋಡಬೇಕು, ಇದಕ್ಕೋಸ್ಕರವಾಗಿ ಪಾಸ್ ಬೇಕು ಅಂತೇಳಿ 3 ತಿಂಗಳಿನಿಂದ ಹಿಂದೆ ಬಿದ್ದಿದ್ದ, ಹೀಗಾಗಿ ಪಾಸ್ ವಿತರಣೆ ಮಾಡಲಾಗಿತ್ತು, ಆದರೆ ಅವರ ಉದ್ದೇಶ ನಮಗೆ ಗೊತ್ತಿರಲಿಲ್ಲ ಅಂತ. ಸಹಜವಾಗಿ ಒಬ್ಬ ಸಂಸದ ಈತ ಒಳ ಹೋಗಿ ಪ್ರತಿಭಟನೆ ಮಾಡ್ತಾನಾ, ಈತ ಏನಾದರೂ ಈ ರೀತಿಯ ರಾಸಾಯನಿಕವನ್ನು ಒಳಗೆ ತೆಗೆದುಕೊಂಡು ಹೋಗ್ತಾನ, ಇದನ್ನೆಲ್ಲ ಹೇಗೆ ಪರಿಶೀಲನೆ ಮಾಡೋದಕ್ಕೆ ಸಾಧ್ಯ? ಹೀಗಾಗಿ ಪಾಸ್ ವಿತರಣೆಯಲ್ಲಿ ಒಂದಷ್ಟು ಬದಲಾವಣೆಗಳಾಗಬೇಕು. ಮಿತ್ರರೆ, ಇನ್ನೊಂದನ್ನು ಗಮನಿಸಬೇಕು, ಇಂತಹ ಕಿಡಿಗೇಡಿಗಳು ಈ ರೀತಿಯ ಕೃತ್ಯ ಮಾಡೋದ್ರಿಂದ ಏನಾಗುತ್ತೆ? ಯಾರೋ ನಿಜವಾಗ್ಲೂ ಒಳಗೆ ಹೋಗಿ ಲೋಕಸಭೆ ಹೇಗೆ ನಡೆಯುತ್ತೆ, ರಾಜ್ಯಸಭೆಯಲ್ಲಿ ಹೇಗೆ ಚರ್ಚೆಗಳು ನಡೆಯುತ್ತೆ ಅಂತ ನೋಡಬೇಕು ಅಂತ ಆಸಕ್ತಿ ಇರುತ್ತಲ್ಲ, ಅವರಿಗೆ ತೊಂದರೆ ಆಗುತ್ತೆ. ನಾಳೆ ನಾವು ನೀವು ಸಂಸತ್ ಭವನವನ್ನು ಪ್ರವೇಶ ಮಾಡಬೇಕು ಅಂತಂದರೆ ಇನ್ನೂ ಕಷ್ಟ ಆಗುತ್ತೆ, ಎಲ್ಲರನ್ನೂ ಅನುಮಾನದಿಂದ ನೋಡುವಂತಹ ಪರಿಸ್ಥಿತಿ ಬರುತ್ತೆ. ಮಿತ್ರರ, ಒಟ್ಟಿನಲ್ಲಿ ಸಂಸತ್ನಲ್ಲಿ ನಡೆದಂತಹ ಈ ಘಟನೆ ಬಹಳ ಚರ್ಚೆಗೆ ಕಾರಣವಾಗಿದೆ, ಪರಸ್ಪರ ಆರೋಪಕ್ಕೂ ಕೂಡ ಕಾರಣ ಆಗಿದೆ. ಇದನ್ನು ಕೇಂದ್ರ ಸರ್ಕಾರ ಹೇಗೆ ಹ್ಯಾಂಡಲ್ ಮಾಡುತ್ತೆ? ಯಾಕೆಂದರೆ ಈಗಾಗಲೇ ಎಲ್ಲ ತಪ್ಪಿತಸ್ಥರನ್ನು ಬಂಧಿಸುವಂತಹ ಕೆಲಸ ಆಗಿದೆ, ಅವರ ಮೇಲೆ ಕೇಸ್ ಹಾಕಿದೆ, ವಿಚಾರಣೆ ನಡೀತಾ ಇದೆ, ಈ ಪ್ರಕರಣ ಇನ್ಯಾವ ದಿಕ್ಕಿಗೆ ತಿರುಗುತ್ತೆ ಎನ್ನುವಂಥದ್ದು ಸಹಜ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಮಿತ್ರರೆ, ಇಡೀ ಪ್ರಕರಣದಲ್ಲಿ ನಿಮಗೇನನ್ಸುತ್ತೆ? ಬಿಜೆಪಿಯ ಸಂಸದ ಪ್ರತಾಪ್ ಸಿಂಹ ನಿಜವಾಗ್ಲೂ ತಪ್ಪು ಮಾಡಿದ್ದಾರಾ? ಇದರಲ್ಲಿ ರಾಜಕೀಯ ಮಾಡಬೇಕಾದಂಥ ಅನಿವಾರ್ಯತೆ ಇದೆಯಾ? ನೀಲಂ ಆಜಾದ್ ಕಾಂಗ್ರೆಸ್ನಿಂದ ಪ್ರೇರಣೆ ಪಡೆದು ಈ ಕೃತ್ಯವನ್ನು ಮಾಡಿದಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.